ತೊಟ್ಲ ಪೂಜೆ ನಡೆದೈತೆ ನೋಡ್ರಿ. ಈಗ ನಮ್ಮ ಊರನ ಗುರುಸ್ವಾಮಿಯವ್ರು ಬಂದಾರ ನೋಡ್ರಿ ಪೂಜೆ ಮಾಡಕ. ಎಣ್ಣೆ ಮಾಡಿ ನೋಡಿ ಏನ್ ಬಂದ್ರಿ? ಎಣ್ಣೆಗಿಲ್ಲ ಬೆಳ್ಳಿ ಬಟ್ಟಂದಾಗ ಸಿಂಧು ಸರಿ ಬೆಳ್ಳಿ ಬಟ್ಟಲ್ದ ಸಕ್ಕರೆ ಹಾಕಿ ಅವನ ಅಂಗಾಯಾಗಿಟ್ಟು ಮಾಡಿ ನೋಡೋದು ಬಂದೈತೆ ಅಂತ ನೋಡಿ. ಈಗ ಮತ್ತೆ ತಂದೀವಿ ನೀ ಸದ ಮಾಡ್ತೀರ ಅದನ್ನ. ಹ್ಮ್ ಈಗ ನೀ ಬಂದಾಗ ಮತ್ತೆ ಅಪ್ಪಾಜಿಗೆ ಫೋನ್ ಹಚ್ಚು. ಅಪ್ಪಾಜಿಗೆ ಫೋನ್ ತಗ ಅದೇನು ಹೇಳೋದು ಬಿಡ್ತಾರ ಮಾಡ್ತಾರ ಹೇಳಿ ನಿನ್ನ ತಮ್ಮಗ ನೀ ಒಂದು ಬರಕತ್ತು ನಾನು ಓಡಾಡ ಬರಕತ್ತಿದ್ದೆ. ಅಪ್ಪಾಜಿ ಅದು ಏನು ಬೆಳ್ಳಿ ಬಟ್ಟಲ್ದ ಏನು ಏನು ಮಾಡಿದ್ರಿ? ಬೆಳ್ಳಿ ಬಟ್ಲ ತಂದೀವಿ. ಬೆಳ್ಳಿ ಬಟ್ಲ ರೀ ಅವನಿಗೆ ಉಂಗ್ರ ತಂದಾರ ಮತ್ತೇನು ಇಲ್ಲಿ ಇಷ್ಟ ಹೇಳಿದ್ರು. ಈಗ ಇದನ್ನ ಏನೈತಿ ಬೆಳ್ಳಿ ಬಟ್ಲ ಎಷ್ಟು ದಿವಸದಿಂದ ಪಾಪ ಅವರು ಸೂಕ್ಷ್ಮ ಇವಾಗ ಸಣ್ಣ ಹುಡುಗರು ಇರ್ತ ನಮ್ಮಲ್ಲಿ ಮುಂಜಾನೆದ್ದು ನಮ್ಮೂರ್ನ ಗುರುಸ್ವಾಮಿ ಅಂತೇಳಿ ಹಿರೇಮಠದ ಸ್ವಾಮಿಯರನ್ನ ಕರೆಸಿ ಮುಂಜಾನೆ ನಾವು ತೊಟ್ಟಲ್ದಾಗ ಹೆಸರನ್ನ ಇಡಕತ್ತೀವಿ ನೋಡ್ರಿ. ಅಂದ್ರ ನಾಮಕರಣವನ್ನ ಈಗ ನಾವು ಸ್ವಾಮಿಯರಿಂದ ಮಾಡಿಸಕತ್ತೀವಿ. ಸಂಗಮೇಶ್ವರ ಸಂಗಮೇಶ್ವರ ಪುತ್ರ ಪರಶುರಾಮ ಪುತ್ರ
ಒಂಚರಿ ನೀರು ಇವತ್ತಿ ಕುಂಕುಮ ಉದಿನ ಕಡ್ಡಿ ಮಾಡೈತ್ರಿ ಅಪ್ಪಿ ಹಪ್ಪಳ ಕೊಡು, ಒಂದ್ ಕಡಬ ಕೊಡು, ಇಡ್ರಿ. ನೀವು ಸಿದ್ಧಾರಾಮ್ನವ್ರು ನೀವು ನಮಸ್ಕಾರ ಮಾಡ್ಬಾ. ನಮಸ್ಕಾರ ಮಾಡಿದ್ರಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮೂರಿನ ಹಿರೇಮಠ ಗುರುಸ್ವಾಮಿಯವರು ಬಂದು ಕೇಸಿ ಮುಂಜಾನೆದ್ದು ಸೊ ಮುಂಜಾನೆ ತೊಟ್ಲಾಗ ಹಾಕೋ ಶಾಸ್ತ್ರವನ್ನು ಅವರು ಮಾಡಿಕೊಟ್ಟು ಹೋದ್ರು ನೋಡ್ರಿ.
ನಮ್ಮ ತಂಗಿ ಯಜಮಾನರು ಲಗೋಟನೆ ಬಂದಿದ್ರು ಮುಂಜಾನೆ, ಯಾಕಂದ್ರೆ ಇಷ್ಟೊತ್ತೇನೆ ನೀವೇನು ನೋಡಿದ್ರು ನೋಡ್ರಿ, ಅದೆಲ್ಲ ಪೂಜೆ ಅದನ್ನೆಲ್ಲ ಮಾಡೋದಿತ್ತು. ಮತ್ತು ಪಾಪು ಹುಟ್ಟೆ ಆಲ್ರೆಡಿ 1.5 ತಿಂಗಳು ಆಗಕ್ಕೆ ಬಂದಿತ್ತು. ಲೇಟಾಗಿನ ಹೆಸರಿಡಕತ್ತು ನಾಮಕರಣ ಮಾಡೋ ಒಂದು ಕಾರ್ಯಕ್ರಮನ. ಯಾಕಂತಂದ್ರೆ ಸೊ ಡೆಲಿವರಿ ನಾರ್ಮಲ್ ಆಗಿದ್ರೂ ಪಾಪುಗೆ ಒಂದು ಸ್ವಲ್ಪ ಆರಾಮಿರಲಿಲ್ಲ. ಸೊ ಹಾಸ್ಪಿಟಲ್ಗೆ ಅದೆಲ್ಲ ಅಡ್ಮಿಟ್ ಆಗಿತ್ತು. ಪಾಪುನ ಕರ್ಕೊಂಡು ಹೋಗಿ ಅಡ್ಮಿಟ್ ಆಗಿದ್ದರು. ಪಾಪುಗೆ ಆರಾಮಿರಲಿಲ್ಲ, ಹಾಗಾಗಿ ಹಿಂಗೆ ಮುಂದಾಕೋತ ಹೋಯ್ತು. ಮತ್ತು ದಿನವೂ ಕೂಡ ಸರಿ ಇರಲಿಲ್ಲ, ಹಾಗಾಗಿ ಲೇಗಿಟ್ಟಕ್ಕಂತ ಹೋಗಿ 1.5 ತಿಂಗಳವರೆಗೂ ಕೂಡ ಮುಂದೆ ಹೋಯಿತು. ಸೊ ಅಲ್ಲಿವರೆಗೂ ಕೂಡ ಮಗ ನೋಡಿರಲಿಲ್ಲ ನಮ್ಮ ತಂಗಿ ಯಜಮಾನರು. ಇವತ್ತೇ ನೋಡ್ರಿ ಬಂದ ಮುಂಜಾನೆ ಎಲ್ಲ ಪೂಜೆ ಅದನ್ನೆಲ್ಲ ಮಾಡಾದ್ಮ್ಯಾಗ ಸೊ ಫಸ್ಟ್ ಬೆಳ್ಳಿ ಉಂಗುರ ಆಮೇಲೆ ಬಂಗಾರ ಉಂಗುರನ ಹಾಕಿ ಮಾರಿ ನೋಡ್ಬೇಕಂತೇಳಿ. ಸೊ ಆ ಒಂದು ಮೂಮೆಂಟನ್ನು ನಾನೀಗ ಒಂದು ಫೋಟೋ ಕ್ಲಿಪಿಕ್ಸ್ನೊಳಗೆ ಕ್ಯಾಪ್ಚರ್ ಮಾಡೀನಿ. ಯಾವುದೇ ತಂದೆ ತಾಯಿ ಆಗಿರ್ಬೋದು, ಫಸ್ಟ್ ಟೈಮ್ ಅವರು ತಂದೆ ತಾಯಿ ಒಂದು ಸ್ಥಾನವನ್ನು ಪಡೆದುಕೊಳ್ತಾರಲ್ಲ, ಆ ಒಂದು ಮೂಮೆಂಟ ಎಲ್ಲರಿಗೂ ಕೂಡ ಒಂದು ಖುಷಿ ಕೊಡ್ತೈತಿ. ಸೊ ನಿಮಗೂ ಕೂಡ ಈ ಮೂಮೆಂಟ ನಿಮ್ಮ ಜೀವನದೊಳಗೆ ಬಂದಿತ್ತು ಅಂದ್ರೆ ನಿಮ್ಗೆ ಹೆಂಗೆ ಅನಿಸಿತ್ತು ಆ ಒಂದು ಅನುಭವ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ಕೇಳ್ಬೋದು ನಾ ಪಾಪುನ ಮತ್ತು ಸರ್ ಸಿಸ್ಟರ್ನ ಯಾಕೆ ನೀವು ಮುಖ ತೋರಿಸಿಲ್ಲ ಅಂತೇಳಿ. ಪಾಪು ಇನ್ನೂ ಸಣ್ಣವಾದನ ಮತ್ತು ಅವಳು ಕೂಡ ಇನ್ನೂ ಬಹಳ ದಿವಸನೇ ಆಗಿಲ್ಲ ಡೆಲಿವರಿ ಆಗಿ. ಹಸಿ ಬಾಣ್ತಿ ಮತ್ತು ಸಣ್ಣ ಪಾಪು ಐತಲ್ಲ, ಆ ಒಂದು ಉದ್ದೇಶಕ್ಕೆ ಫೋಟೋ ತೋರಿಸಿಲ್ಲ. ಸೊ ಗಂಗಾ ಪೂಜೆ ಅಂತೇಳಿ ನಾನು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ. ಸೃಷ್ಟಿ ಅದೆಲ್ಲ ಹೋಗಿದ್ ನೋಡ್ರಿ. ಸೊ ಈ ಕಳಸಿಯಾಗ ನೀರು ತಂದಿರ್ತಾರೆ, ಅದೇ ಕಳಸಿ ಕೆಳಗಡೆ ಇಟ್ಟು ಉಡಿ ತುಂಬ ಸಾಮಾನು ಇಟ್ಟು ಪೂಜೆ ಮಾಡ್ಯಾರ. ಈಗ ಸಾವುಕಾಸ್ ಬಂದ್ ಮುಟ್ತಾವ ಅಡಕ್ಕೆ. ಸೊ ಬರೀ ಫ್ರೆಂಡ್ಸ, ಈಗ ಕಡುಬು ಮಾಡ್ತೀವಿ ನೋಡ್ರಿ. ಸೃಷ್ಟಿ ಮೇಡಮ್ ಲಡ್ಸಾಕತ್ತಾವ, ಅಕ್ಕು ಕಾಲು ನೋವು ಅಂತೇಳಿ ಕಾಲು ಚಾಚಿ ಕಡುಬು ಮಾಡತ್ತಾರ. ಮಮ್ಮಿ ನೋಡ್ರಿ, ಮಮ್ಮಿ ಅನ್ನಕ್ಕೆ ಇಡಕತ್ತಾರ ನೋಡ್ರಿ. ಮೊದಲು ನೀರು ಇಡ್ತಾರ ನೀರು ಕಾಸಕ್ಕೆ, ಅದಾದ್ಮ್ಯಾಗ ಅಕ್ಕಿ ಹಾಕಿದ್ರಾತಂತೇಳಿ ನೀರು.